ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದು ನಾವು ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಬಹಳಷ್ಟು ನಾವು ಹೇಳುವಂಥದ್ದಿದೆ. ಈ ಶ್ರೀರಾಮ ಅಂತ ಭಗವಂತನ, ರಾಮರೂಪಿಯಾದ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಅದು ಒಮ್ಮೆ ಸ್ಮರಣೆ ಮಾಡಿದರೂ ಸಾಕು, ವಿಷ್ಣು ಸಹಸ್ರನಾಮವನ್ನು ಹೇಳಿದ ಫಲವನ್ನು ನಾವು ಪಡಿತೇವೆ. ಈ ಹಿನ್ನೆಲೆಯಲ್ಲಿ ವಾದರಾಜತೀರ್ಥ ಶ್ರೀಪಾದಂಗಳವರು ರಾಮೇಶ್ವರವನ್ನು ಸಂದರ್ಶನ ಮಾಡಿ ಅನಂತರದಲ್ಲಿ ಅಲ್ಲಿ ಧನುಷ್ಕೋಟಿ ಹತ್ತಿರ ಬರ್ತಾ ಇದ್ದಾರೆ. ಅಲ್ಲಿ ರಾಮನ ಪಾದದ ಚಿಂತನೆಯನ್ನು ನಡೆಸ್ತಾರೆ. ಈ ಒಂದು ಚಿಂತನೆಯನ್ನು ನಮ್ಮ ಈ ಜ್ಞಾನಗಮ್ಯ ವಾಹಿನಿ ನಂದಿತಾ ಉಡುಪಿ ಇವರ ಸಹಯೋಗದೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೆ. ವಾದರಾಜತೀರ್ಥ ಶ್ರೀಪಾದಂಗಳವರು ಆ ರಾಮಚಂದ್ರನ ಪಾದಕಮಲಗಳನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ಭಗವಂತನ ಪಾದಸ್ಮರಣೆಯಲ್ಲಿ ರತರಾಗಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ಆಚಾರ್ಯರು ಕೂಡ ಹೇಳ್ತಾರೆ, ಪ್ರತಿನಿತ್ಯವೂ ಕೂಡ ಕುರು ಭುಂಕ್ಷ್ವ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಯಾವಾಗಲೂ ಕೂಡ ನಮ್ಮ ಮನಸ್ಸು ಭಗವಂತನ ಪಾದಕಮಲವನ್ನು ಚಿಂತನೆ ಮಾಡಬೇಕು. ಭಗವಂತನ ಪಾದಕಮಲದ ಚಿಂತನೆಯಲ್ಲಿ ನಮ್ಮ ಭೋಗಭಾಗ್ಯಗಳೆಲ್ಲವೂ ಕೂಡ ಸಾರ್ಥಕತೆಯನ್ನು ಪಡೆಯುತ್ತೆ. ಒಂದು ನಮಗೂ ಕೂಡ ಅದರಿಂದ ಒಳ್ಳೆಯ ಪುಣ್ಯ ವೃದ್ಧಿಯಾಗ್ತದೆ. ಹೀಗೆ ಅದಕ್ಕೆ ನಮ್ಮ ಚಿಂತನೆಗೆ ಒಳ್ಳೆಯ ಸೆಲೆಯನ್ನು ನೀಡಿದ್ದಾರೆ ಮಹಾನುಭಾವರಾದ ವಾದರಾಜತೀರ್ಥರು. ಅವರು ಹೇಳ್ತಾರೆ, ಭಗವಂತನ ಶ್ರೀರಾಮಚಂದ್ರನ ಪಾದಕಮಲವನ್ನು ಈ ಥರದಲ್ಲಿ ಚಿಂತನೆ ಮಾಡ್ತಾರೆ. ಪಾತಿವ್ರತ್ಯ ಪರೀಕ್ಷಯಾಖ್ಯಲನ ದೋಷಾಂಕುರಚ್ಛೇದನಂ ಪಾಷಾಣೀಕೃತ ಗೌತಮಾರ್ಯ ವನಿತಾ ವಿಜ್ಞಾನದಾನಕ್ಷಮಂ ಸಾಮ್ರಾಜ್ಯೋಚಿತ ಭೋಗ್ಯ ಭೋಗ ವಿರಸಂ ಶ್ರೀರಾಮತೇಂ ಹ್ರೀಂ ಶ್ರಯೇ ನೈರ್ಮಲ್ಯಾಯ ನಿರಂತರ ಸ್ಮೃತಿಕತೆ ವೈರಾಗ್ಯ ಭಾಗ್ಯಾಯ ಚ. ರಾಮಚಂದ್ರದೇವರ ಪಾದಕಮಲವನ್ನು ಚಿಂತನೆ ಮಾಡ್ತಾರೆ. ಹೇಗಿದೆ? ಪಾತಿವ್ರತ್ಯ ಪರೀಕ್ಷಯಾಖ್ಯ ಲಲನಾ ದೋಷಾಂಕುರಚ್ಛೇದನಂ. ಏನೊಂದು ಗೌತಮರ ಶಾಪದಿಂದ ಗೌತಮರ ಮಡದಿಯಾದ ಆ ಹಲ್ಲಿ ಕಲ್ಲಾಗಿದ್ಲು, ಶಿಲೆಯಾಗಿದ್ಲು. ಆ ಸಂದರ್ಭದಲ್ಲಿ ಭಗವಂತ ರಾಮಚಂದ್ರ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಯನ್ನು ಮಾಡಿದ ನಂತರ ಮಿಥಿಲೆಗೆ ಸೀತಾ ಸ್ವಯಂವರಕ್ಕೆ ಹೋಗುವ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರೇ ಆ ಅಹಲ್ಯೆ, ಕಲ್ಲಾದ ಅಹಲ್ಯೆಯನ್ನು ತೋರಿಸಿ ಅವಳನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಶ್ರೀರಾಮ ತನ್ನ ಪಾದಕಮಲವನ್ನು ಸ್ಪರ್ಶ ಮಾಡಿ ಆ ಕಲ್ಲಾದ ಅಹಲ್ಯೆಯನ್ನು ಜೀವಂತ ಮೂರ್ತಿಯನ್ನಾಗಿ ಮಾಡಿದ. ಯಾವಾಗ ಭಗವಂತನ ಪಾದಕಮಲ ಸ್ಪರ್ಶವಾಯಿತು ಆಗ ಹೇಳ್ತಾರೆ, ಪಾತಿವ್ರತ್ಯ ಪರೀಕ್ಷಯಾಖ್ಯ ಲಲನಾ ದೋಷಾಂಕುರಚ್ಛೇದನಂ. ಭಗವಂತನ ಪಾದಸ್ಪರ್ಶವಾಯಿತು ಅಂತಾದರೆ ದೋಷ ಮಾತ್ರ ನಾಶ ಆಗೋದಲ್ಲ, ದೋಷಾಂಕುರವೇ ನಾಶವಾಗಿ ಹೋಯಿತು ಅಂತ. ಮತ್ತೊಮ್ಮೆ ದೋಷವಾಗುವ ಸಾಧ್ಯತೆಯೇ ಇಲ್ಲ. ಈಗ ಸಾಮಾನ್ಯವಾಗಿ ಒಮ್ಮೆ ಒಂದು ದೋಷ ಪರಿಹಾರ ಆದರೆ ದೋಷದ ಬೀಜ ಉಳ್ಕೊಂಡಿರ್ತದೆ. ಆದರೆ ಭಗವಂತನ ಪಾದಕಮಲ ಸೋಕಿತು ಅಂತಾದರೆ ಅಲ್ಲಿರತಕ್ಕಂತಹ ದೋಷಾಂಕುರವೇ ಪೂರ್ಣವಾಗಿ ನಾಶವಾಗ್ತಾ ಇದೆ. ಅಷ್ಟೇ ಅಲ್ಲ, ಪಾಷಾಣೀಕೃತ ಗೌತಮಾರಿಯ ವನಿತಾ ವಿಜ್ಞಾನ ದಾನಕ್ಷಮಂ. ದೋಷ ಎನ್ನುವುದು ಪರಿಹಾರ ಆಯಿತು ಅಂತಾದರೆ ನಮ್ಮ ಜೀವನದಲ್ಲಿ ಮನುಷ್ಯರಿಗೆ ಸಾರ್ಥಕತೆಯನ್ನು ತಂದುಕೊಡೋದು ಜ್ಞಾನ. ಆ ಜ್ಞಾನಕ್ಕೆ ಪ್ರತಿಬಂಧಕವಾಗಿರುವಂಥವುಗಳೇ ದೋಷಗಳು. ಅಂತಹ ಭಗವಂತನ ಪಾದಕಮಲ ಸೋಕಿತು ಅಂತಾದರೆ ಮಾನಸಿಕವಾದ ಎಲ್ಲ ದೋಷಗಳು ಕೂಡ ನಮ್ಮಿಂದ ದೂರವಾಗ್ತಾ ಇದೆ. ಅಷ್ಟೇ ಅಲ್ಲ, ದೋಷ ದೂರವಾಯಿತು ಅಂತಾದರೆ ಜ್ಞಾನ ವೃದ್ಧಿಯಾಗ್ತದೆ. ಭಗವಂತನ ಪಾದಕಮಲ ವಿಜ್ಞಾನ ದಾನಕ್ಷಮಂ, ಒಳ್ಳೆಯ ತಿಳುವಳಿಕೆಯನ್ನು, ಭಗವಂತನ ತಿಳುವಳಿಕೆಯನ್ನು
ಕೊಡ್ತಾ ಇರತಕ್ಕಂಥದ್ದು. ಅದನ್ನು ಶಾಸ್ತ್ರಕಾರರು ಕೂಡ ತಿಳಿಸಿಕೊಡ್ತಾರೆ. ಭಗವಂತನ ಪಾದ ಕಮಲಗಳು ನಮಗೆ ವಿಶಿಷ್ಟವಾದ ಜ್ಞಾನವನ್ನು ಅನುಗ್ರಹ ಮಾಡಿಕೊಡುತ್ತದೆ ಅಂತ. ಹಾಗಾಗಿ ಗೌತಮಾರಿಯ ವನಿತಾ ವಿಜ್ಞಾನ ದಾನಕ್ಷಮಂ, ಒಳ್ಳೆಯ ಭಗವಂತನ ಜ್ಞಾನವನ್ನು ಕೊಡುವಂಥದ್ರಲ್ಲಿ ಅತ್ಯಂತ ಸಮರ್ಥವಾಗಿರುವಂತಹ ಭಗವಂತನ ಪಾದ ಕಮಲಗಳು. ಅಷ್ಟೇ ಅಲ್ಲ, ಸಾಮ್ರಾಜ್ಯೋಚಿತ ಭೋಗ್ಯ ಭೋಗ ವಿರಸಂ, ಎಂಥ ಪಾದಗಳು ಅವು ಅಂತ ಹೇಳಿದರೆ ಅದನ್ನು ಹೇಳ್ತಾರೆ ಸಾಮ್ರಾಜ್ಯೋಚಿತ ಭೋಗ್ಯ. ಆ ಭಗವಂತ ಒಳ್ಳೆಯ ಸಾಮ್ರಾಜ್ಯವನ್ನು, ಅಯೋಧ್ಯ ಅಧಿಪತಿಯಾಗಬೇಕಾಗಿದ್ದವನು ಅವೆಲ್ಲವನ್ನೂ ದೂರೀಕರಿಸ್ತಾ ಇದ್ದಾನೆ. ಭಗವಂತ ನಡೆದುಕೊಂಡು ಕಾಡಿಗೆ ಹೊರಟಾಗ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಭಗವಂತನ ಪಾದ ಕಮಲದಲ್ಲಿ ಬಿದ್ದು ಭಗವಂತ ಇಲ್ಲಿಂದ ಹೋಗಬೇಡ, ರಾಮ ಹೋಗಬೇಡ ಹೋಗಬೇಡ ಅಂತ ಪ್ರತಿಯೊಬ್ಬರೂ ಕೂಡ ಕೇಳಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೇಳಿದು, ಕೊನೆಗೆ ದಶರಥನೂ ಕೂಡ ಕೇಳಿಕೊಳ್ತಾ ಇದ್ದಾನೆ, ನನ್ನ ಮಾತನ್ನು ಧಿಕ್ಕಾರ ಮಾಡಿ ನೀನು ಸಿಂಹಾಸನಾಧಿರೂಢನಾಗು, ಖಂಡಿತವಾಗಿಯೂ ಕೂಡ ನೀನು ಕಾಡಿಗೆ ಹೋಗೋದು ನನಗೆ ಇಷ್ಟವೇ ಇಲ್ಲ ಅಂತ ಪ್ರತಿಯೊಬ್ಬರೂ ಕೂಡ ಕೇಳಿಕೊಂಡರೂ ಕೂಡ ಅವೆಲ್ಲವನ್ನೂ ಕೂಡ ಧಿಕ್ಕರಿಸಿ ಕಾಡಿಗೆ ಹೊರಟಂತಹ ಪಾದಕಮಲಗಳು. ಇಂತಹ ಪಾದಕಮಲಗಳನ್ನು ಚಿಂತನೆ ಮಾಡಿದರೆ ನೈರ್ಮಲ್ಯಾಯ ನಿರಂತರ ಸ್ಮೃತಿ ಕೃತೇ, ಇದನ್ನು ಚಿಂತನೆ ಮಾಡಿ ಅಂತ ವಾದರಾಜರು ಹೇಳುತ್ತಾರೆ. ಯಾಕೆ? ಒಂದು ನಿರ್ಮಲತೆಗೆ ಕಾರಣವಾಗ್ತದೆ. ಭಗವಂತನ ಪಾದಕಮಲಗಳನ್ನು ಚಿಂತನೆ ಮಾಡಿದರೆ ನಮ್ಮ ಅಂತರಂಗ ಪರಿಶುದ್ಧವಾಗುತ್ತೆ. ಅಂತ ಅಂತರಂಗ ಪರಿಶುದ್ಧವಾಗೋದರ ಜೊತೆಗೆ ಭಗವಂತನ ನಿರಂತರ ಸ್ಮರಣೆಗೆ ಆ ಭಗವದ್ ಅನುಗ್ರಹ ಕಾರಣವಾಗ್ತದೆ. ನಾವೆಲ್ಲ ಭಗವಂತನ ಪಾದಕಮಲಗಳನ್ನು ಹಿಡಿದರೆ ಭಗವಂತ ಯಾವಾಗಲೂ ಕೂಡ ನಮಗೆ ಅನುಗ್ರಹವನ್ನು, ಆ ಸ್ಮೃತಿ ರೂಪವಾದಂತಹ ಸ್ಮರಣೆಯ ರೂಪದಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಜೊತೆಗೆ ಈ ಥರದಲ್ಲಿ ಭಕ್ತಿ ವೃದ್ಧಿಯಾಗ್ತದೆ. ಮೊದಲು ಮನಸ್ಸಿನ ದೋಷ ಎಲ್ಲ ಪರಿಹಾರ. ಹೇಗೆ ಶಿಲೆಯಾಗಿದ್ದ ಅಹಲ್ಯೆಯ ಜಡತ್ವವನ್ನು ನಾಶ ಮಾಡಿ ಚೈತನ್ಯವನ್ನು ತುಂಬಿದ, ಹಾಗೆಯೇ ಮೊದಲು ನಾವು ಕಲ್ಲಾಗಿರತಕ್ಕಂಥವರು, ಕಲ್ಲಾಗಿ ಇದ್ದಂತಹ ನಮ್ಮೆಲ್ಲರ ದೋಷವನ್ನು ಆ ಜಡತ್ವವನ್ನು ಪರಿಹಾರ ಮಾಡಿ ಈ ಆತ್ಮನಿಗೆ ಒಂದು ಚೈತನ್ಯವನ್ನು ಕೊಟ್ಟು ಅದರಲ್ಲಿ ಜ್ಞಾನವನ್ನು ತುಂಬಿಸಿ ಕೊನೆಗೆ ಇನ್ನೂ ನಿರ್ಮಲವನ್ನಾಗಿ ಮಾಡಿ ತನ್ನ ಸ್ಮೃತಿಗೆ ಕಾರಣವಾಗುವಂತಹ ರೀತಿಯಲ್ಲಿ ಭಕ್ತಿಯನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಜೊತೆಗೆ ಇಂತಹ ಇಡೀ ಸಾಮ್ರಾಜ್ಯದ ಭೋಗ ಭಾಗ್ಯಗಳನ್ನು ಧಿಕ್ಕರಿಸಿ ಬಂದ ಪಾದಕಮಲಗಳನ್ನು ನೆನೆಯೋದರಿಂದ ವೈರಾಗ್ಯವೂ ಕೂಡ ಜೊತೆಯಾಗ್ತದೆ. ಆದ್ದರಿಂದ ನಿಮಗೆ ಜ್ಞಾನ ಬರ್ತದೆ, ಒಂದು ಭಕ್ತಿ ಭಗವಂತನಲ್ಲಿ ಭಕ್ತಿ ಬರ್ತದೆ, ಉಳಿದ ವಿಷಯಗಳಲ್ಲಿ ವೈರಾಗ್ಯ ಬರುತ್ತೆ. ಹಾಗಾಗಿ ಇಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡಿಬೇಕಂತಾದರೆ ಶ್ರೀರಾಮಚಂದ್ರನ ಪಾದಕಮಲಗಳನ್ನು ಚಿಂತನೆ ಮಾಡಿ ಎಂಬುದಾಗಿ ವಾದರಾಜತೀರ್ಥ ಶ್ರೀಪಾದಂಗಳವರು ಧನುಷ್ಕೋಟಿಯ ಹತ್ತಿರದಲ್ಲಿ ಇದ್ದಂತಹ ರಾಮ ದೇವರ ಪಾದಕಮಲಗಳನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಹಾಗೆ ಶ್ರೀರಾಮಚಂದ್ರ ದೇವರ ಸ್ತೋತ್ರವನ್ನು ಮಾಡ್ತಾರೆ. ನಾವೆಲ್ಲಿಯಾದರೂ ದಾರಿಯಲ್ಲಿ ಹೋಗುವಾಗ ರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು? ಈಗೆಲ್ಲ ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ದೇವಂ ಧ್ಯಾಯೇ ಇಷ್ಟಾರ್ಥ ಸಿದ್ಧಯೇ ಅಂತ ಅದೊಂದಿದೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ ಎಂಬುದಾಗಿ ಅದೂ ಕೂಡ ನಾವು ಎಲ್ಲಿಯಾದರೂ ಹೋಗುವಾಗ ಹೇಳಿಕೊಳ್ಳುವಂಥದ್ದಿದೆ. ವಿಶೇಷವಾಗಿ ರಾಮದೇವರ ಸ್ತೋತ್ರವನ್ನು ಕೂಡ ಚಿಂತನೆ ಮಾಡಬೇಕು. ಅದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುವುದರ ಜೊತೆಗೆ ಶತ್ರುಗಳಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತದೆ ಅಂತ ಹೇಳಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ರಾಮದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕಪಿ ಕಟಕ ಧುರೀಣ ಕಾರ್ಮುಕನ್ಯಸ್ತ ಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷು ಅಗ್ರಗಣ್ಯ ಜಲಧಿರಚಿತ ಸೇತು ಜಾನಕೀ ತೋಷ ಹೇತು ಪಥಿ ಪಥಿ ಗುಣ ಸಾಂದ್ರ ಪಾಥು ಮಾಂ ರಾಮಚಂದ್ರ. ಕಪಿ ಸೈನ್ಯಕ್ಕೆ ಮುಖ್ಯ ನೇತಾರನಾಗಿದ್ದಾನೆ. ಕಪಿ ಸೈನ್ಯ ಅಂತಂದಾಗ ವಾನರ ಸೈನ್ಯ ಅಂತ ಅಂದ್ಕೊಳ್ಬೇಡಿ. ಕಪಿ ಸೈನ್ಯಕ್ಕೆ ಮುಖ್ಯನಾಗಿರುವಂಥವನು ಯಾರು? ಜೀವೋತ್ತಮನಾದ ಮುಖ್ಯಪ್ರಾಣ. ಇಂತಹ ಮುಖ್ಯಪ್ರಾಣನು ಯಾರನ್ನು ನೇತಾರ ಎಂಬುದಾಗಿ ಭಾವಿಸಿದ್ದಾನೆ? ಸ್ವಾಮಿಯಾದ ರಾಮಚಂದ್ರನನ್ನು ನೇತಾರ ಎಂಬುದಾಗಿ ಭಾವಿಸಿದ್ದಾನೆ. ಅಂತಹ ಜೀವೋತ್ತಮರಾದ ಮುಖ್ಯಪ್ರಾಣ ದೇವರಿಗೆ ಸ್ವಾಮಿಯಾಗಿರತಕ್ಕಂತಹ ಮತ್ತು ಕಪಿ ಕಟಕ ಧುರೀಣ
ಕಾರ್ಮುಕನ್ಯಸ್ತ ಬಾಣ, ಕಾರ್ಮುಕ ಧನುಸ್ಸಿನಲ್ಲಿ ಸದಾ ಬಾಣವನ್ನು ಇರಿಸಿದ್ದಾನೆ. ಧನುಸ್ಸಿನಲ್ಲಿ ಬಾಣವನ್ನು ಇಟ್ಟು ನಿಂತು ಇಡೀ ದೈತ್ಯ ಸಮುದಾಯವನ್ನು ನಾಶ ಮಾಡ್ತಾ ಇದ್ದಾನೆ. ಕ್ಷಪಿತ ದಿತಿಜ ಸೈನ್ಯ ಅಂದರೆ ಇಡೀ ರಾಕ್ಷಸರ ಕುಲವನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಕ್ಷತ್ರಿಯೇಷು ಅಗ್ರಗಣ್ಯ, ಕ್ಷತ್ರಿಯರಲ್ಲಿಯೇ ಅತ್ಯಂತ ಅಗ್ರಗಣ್ಯನಾಗಿರತಕ್ಕಂತಹ ಮಹಾನುಭಾವ. ಜಲದಿ ರಚಿತ ಸೇತು, ಯಾರಿಗಾದರೂ ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವ? ಅಂತಹ ಕಾಲದಲ್ಲಿಯೇ ಕಪಿಗಳಿಂದ ಆ ಒಂದು ಸೇತು ಜಲಧಿಗೆ ಆ ಸಮುದ್ರಕ್ಕೆ ಸೇತುವೆಯನ್ನು ರಚನೆ ಮಾಡಿ ಆ ಸೀತಾದೇವಿಗೆ ಆನಂದಪ್ರದನಾಗಿದ್ದಾನೆ. ಅಂತಹ ಆನಂದಪ್ರದನಾದ ಅತ್ಯಂತ ಗುಣಪೂರ್ಣನಾದ ಚಂದಿರನಂತಹ ಶ್ರೀರಾಮಚಂದ್ರ ನಮ್ಮ ನಾವು ನಡೆಯುವ ದಾರಿಯಲ್ಲಿ ಪಥಿ ಪತಿ ಗುಣ ಸಾಂದ್ರ, ಪತಿ ಪತಿ ನಾವೇ ಎಲ್ಲೆಲ್ಲಿ ನಡೀತಾ ಇದ್ದೇವೆ ನಮ್ಮ ಮಾರ್ಗದಲ್ಲೆಲ್ಲ ಗುಣಭರಿತನಾದ ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ಥರದಲ್ಲಿ ಕಪಿ ಸೈನ್ಯಕ್ಕೆ ನೇತಾರ ಅಂದರೆ ಮುಖ್ಯಪ್ರಾಣ, ಮುಖ್ಯಪ್ರಾಣ ದೇವರು ತೋರಿಸಿದ ದಾರಿ ಅಂತಂದಾಗ ಮೋಕ್ಷಕ್ಕೆ ಹೋಗುವ ದಾರಿ. ಇಂತಹ ಮೋಕ್ಷಕ್ಕೆ ಹೋಗುವಾಗ ದಾರಿಯಲ್ಲಿ ಹಲವಾರು ಜನ ತೊಂದರೆಗಳಿದ್ದಾವೆ, ಹಲವಾರು ಶತ್ರುಗಳು ನಮ್ಮನ್ನು ಕಾಡ್ತಾರೆ. ನಮ್ಮ ಒಳಗಿನ ಶತ್ರುಗಳೇ ಬಹಳಷ್ಟು ಜನ ಇದ್ದಾರೆ, ಎಲ್ಲರಿಗೂ ಕೂಡ ನಮ್ಮಲ್ಲಿ ಆಸ್ಪದ ಇದೆ. ರಾಕ್ಷಸರು ಮತ್ತು ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಇದ್ದಾರೆ. ಇವರೆಲ್ಲರನ್ನೂ ಕೂಡ ನಾಶ ಮಾಡಬೇಕು ಅಂತಾದರೆ ಈ ಯೊಕ್ಕ ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ನಿಂತಿರುವ ರಾಮದೇವರನ್ನು ಚಿಂತನೆ ಮಾಡಿದರೆ ಭಗವಂತ ನಮ್ಮ ಒಳಗಿನ ಎಲ್ಲ ಕಾಮಕ್ರೋಧಾದಿ ಲೋಭಾದಿಗಳನ್ನೆಲ್ಲ ನಾಶ ಮಾಡಿ ಮುಖ್ಯವಾಗಿ ಸೇತುವೆಯನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲಿ ಸೀತಾದೇವಿಯನ್ನು ಹೊಂದಲಿಕ್ಕೆ, ಸೀತಾದೇವಿಯನ್ನು ಆನಂದಪಡಿಸಬೇಕು. ಸೀತಾದೇವಿಯನ್ನು ಆನಂದಪಡಿಸಲಿಕ್ಕೆ ಮೊದಲಿಗೆ ಸಮುದ್ರದಲ್ಲಿ ಸೇತುವೆ ಬೇಕು. ಸಮುದ್ರ ಯಾವುದು? ಸಂಸಾರವೇ ದೊಡ್ಡ ಸಮುದ್ರ. ಈ ಸಂಸಾರವೆಂಬ ಸಮುದ್ರಕ್ಕೆ ಕಪಿಗಳಿಂದ ಅಂದರೆ ತತ್ವಾಭಿಮಾನಿ ದೇವತೆಗಳಿಂದ, ಮುಖ್ಯಪ್ರಾಣದೇವರಿಂದ ನಿಯಮ್ಯರಾದ ತತ್ವಾಭಿಮಾನಿ ದೇವತೆಗಳಿಂದ ಸೇತುವೆಯನ್ನು ರಚನೆ ಮಾಡ್ತಾನೆ. ಅಂದರೆ ಭಗವಂತನ ಕರುಣೆ ಎಷ್ಟು ಅಂದರೆ ನಮ್ಮಿಂದ ಸಾಧನೆ ಮಾಡಿಸ್ಲಿಕ್ಕೋಸ್ಕರವಾಗಿ ತತ್ವಾಭಿಮಾನಿ ದೇವತೆಗಳನ್ನು ಅಣಿಗೊಳಿಸ್ತಾನೆ, ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರೇಪಿಸ್ತಾನೆ. ಆ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ಪ್ರೇರೇಪಣೆಯನ್ನು ಉಂಟು ಮಾಡಿ ನಮ್ಮಿಂದ ಕರ್ತವ್ಯಗಳನ್ನು ಮಾಡಿಸ್ತಾರೆ. ಹಾಗಾಗಿ ಜಲದಿ ರಚಿತ ಸೇತು, ಇದಕ್ಕೆ ಮುಖ್ಯ ಸ್ವಾಮಿ ಯಾರು? ನಾವಿಲ್ಲಿಂದ ಸಂಸಾರ ಸಮುದ್ರವನ್ನು ದಾಟಬೇಕಾದರೆ ಅಲ್ಲಿ ಅಶೋಕವನದಲ್ಲಿ ಸೀತಾದೇವಿ ಇದ್ದಾಳೆ. ಅಶೋಕವನ ಅಂದರೆ ದುಃಖ ಇಲ್ಲದ ಭಗವಂತನ ವನ, ಅಂತಹ ಮೋಕ್ಷಸ್ಥಾನ. ಅಂತಹ ವೈಕುಂಠದಲ್ಲಿ ಭಗವತಿ ಮಹಾಲಕ್ಷ್ಮಿ ಇದ್ದಾಳೆ. ಅವಳಿಗೆ ಸಂತೋಷವಾಗಬೇಕು, ನಮ್ಮ ಸಾಧನೆಯಿಂದ ಅವಳಿಗೆ ಸಂತೋಷ ಆಗಬೇಕು. ಮೊದಲು ಮುಖ್ಯಪ್ರಾಣದೇವರು ಎಲ್ಲ ದೇವತೆಗಳಿಂದ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾರೆ. ಆಮೇಲೆ ಭಗವಂತ ನಮ್ಮ ಇದೇ ತತ್ವಾಭಿಮಾನ ದೇವತೆಗಳ ಮೂಲಕವಾಗಿ ಸೇತುವೆಯನ್ನು, ಸಂಸಾರವನ್ನು ದಾಟುವ ಸೇತುವೆಯನ್ನು ಭಗವಂತ ವ್ಯವಸ್ಥೆ ಮಾಡ್ತಾನೆ. ಇದರಿಂದ ಮಹಾಲಕ್ಷ್ಮಿಗೆ ಸಂತೋಷ, ಮುಖ್ಯಪ್ರಾಣದೇವರಿಗೂ ಸಂತೋಷ, ಲಕ್ಷ್ಮೀದೇವಿಗೂ ಸಂತೋಷ. ಲಕ್ಷ್ಮಿಗೆ ದೇವಿಗೆ ಸಂತೋಷವಾಯಿತು ಅಂತಾದರೆ ಮಹಾಲಕ್ಷ್ಮಿ ಭಗವಂತನಲ್ಲಿ ರೆಕಮೆಂಡ್ ಮಾಡ್ತಾಳೆ, ಓ ಇವ ಯೋಗ್ಯ ಅಂತ. ಅದಾದ ಮೇಲೆ ಪತಿ ಪತಿ ಗುಣ ಸಾಂದ್ರ, ಅದಕ್ಕೆ ಗುಣ ಸಾಂದ್ರ ಅತ್ಯಂತ ಗುಣಗಳಿಂದ ಭರಿತನಾದ ಭಗವಂತನನ್ನು ಹೇಗೆಲ್ಲ ಚಿಂತನೆ ಮಾಡಬೇಕು? ಆನಂದಾದಿರು ಆನಂದಾದಿ ಸ್ವರೂಪನಾಗಿ ಭಗವಂತ ಆನಂದ ಸ್ವರೂಪ, ಆನಂದಪ್ರದ, ಜ್ಞಾನಾನಂದಮಯ ಎಂಬುದಾಗೆಲ್ಲ ನಾವು ಚಿಂತನೆ ಮಾಡಬೇಕು. ಈ ಥರದಲ್ಲಿ ಚಿಂತನೆ ಮಾಡಿದರೆ ಪತಿ ಪತಿ ಗುಣ ಸಾಂದ್ರ ಪಾತು ಮಾಂ ರಾಮಚಂದ್ರ, ನಮಗೆ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗ್ತದೆ. ಹಾಗಾಗಿ ನಾವು ಹೋಗುವ ದಾರಿ, ನಾವು ನಿಜವಾಗಿ ನಡೆಯಬೇಕಾಗಿರುವ ದಾರಿ ಮೋಕ್ಷ ಮಾರ್ಗ. ಅದಕ್ಕೆ ಪ್ರೇರಕರಾಗಿ ನಿಂತವರು ಶ್ರೀಮದ್ ಆಚಾರ್ಯರು, ವಾಯುದೇವರು. ಹಾಗಾಗಿ ಅಂತಹ ವಾಯುದೇವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಸೇತುವೆಯನ್ನು ಪುನಃ ನಿರ್ಮಾಣ ಮಾಡಿದವರೂ ಕೂಡ ಅಲ್ಲಿ ಮುಖ್ಯಪ್ರಾಣನೇ ನೇತಾರನಾಗಿ ಎಲ್ಲ ಕಪಿಗಳಿಂದ ಸೇತುವೆಯನ್ನು ನಿರ್ಮಾಣ ಮಾಡಿಸಿದ್ದಾನೆ. ಹಾಗಾಗಿ ಅಂತಹ ಮುಖ್ಯಪ್ರಾಣ ದೇವರು ನಾವು ನಡೀಲಿಕ್ಕೆ ಸೇತುವೆಯಾಗಿ ಶಾಸ್ತ್ರ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂತಹ ಶಾಸ್ತ್ರ ಮಾರ್ಗದಲ್ಲಿ ನಡೀತಾ ಗುಣಭರಿತನಾದ ರಾಮಚಂದ್ರನ ಸ್ಮರಣೆಯನ್ನು ಮಾಡ್ತಾ
ನಾವೆಲ್ಲರೂ ಕೂಡ ಮೋಕ್ಷ ಭಾಗಿಗಳಾಗೋಣ ಎಂಬುದಾಗಿ ಹೇಳಿ ಶ್ರೀರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣೆ.